ಹೇಳ್ತಾನೆ ನಮ್ಮ ಅಧ್ಯಕ್ಷ ಹೇಳ್ದಂಗೆ ರಾಜ್ಯದಲ್ಲಿ ಜ್ವಲಂತದ ಸಮಸ್ಯೆಗಳು ಬಹಳಷ್ಟಿದಾವೆ ಅದರಲ್ಲಿ ವಿಶೇಷವಾಗಿ ರೈತರದು ಇವತ್ತು ರಾಗಿಗೆ ಬೆಲೆ ಇಲ್ಲ ಕೇಳೋರ್ ದಿಕ್ಕಿಲ್ಲ ಆಗ ಈ ಸರ್ಕಾರಕ್ಕೆ ಗಮನ ತರಬೇಕು ಸರ್ಕಾರ ನಿಮ್ಮ ಸೊಲ್ಯೂಷನ್ ಕಂಡುಕೋಬೇಕು ಮತ್ತೆ ಈ ಕಾಂಗ್ರೆಸ್ನವರು ಏನು ಮೇಕೆದಾಟು ನೀರಿನ ಯೋಜನೆ ಬಗ್ಗೆದಾಗ ಕಾಲ್ನಡಿಗೆ ನಿಂತು ಬಂದರು ಎತ್ತೋಯ್ತು ರಾಜ್ಯ ಸಮಸ್ಯೆ ಇವತ್ತು ಮಾದಾಯಿ ಬಗ್ಗೆದ ಚರ್ಚೆ ಆಗಬೇಕು ಮೇಕೆದಾಟು ಕಾವೇರಿ ಬಗ್ಗೆದ ಚರ್ಚೆ ಆಗಬೇಕು ಇನ್ ಯಾವುದು ವೇದಿಕೆ ಸಿಗುತ್ತೆ ನಮಗೆ ಹಾಗಾಗಿ ಇವತ್ತು ಜವಾಬ್ದಾರಿ ಅಂತ ಅಂತ ಬಿಜೆಪಿ ಸರ್ಕಾರ ಒಂದು ನ್ಯಾಷನಲ್ ಪಾರ್ಟಿ ಹೌದು ಇವತ್ತು ಪ್ರತಿಪಕ್ಷದವರು ಕೇಳ್ತಾ ಇದ್ದಾರೆ ಅವರಿಗೆ ಮನವೊಲಿಸ ಅಂತ ಕೆಲಸ ಇವರು ಮಾಡಬೇಕು ಮತ್ತೆ ಸದನ ಸುಗಮವಾಗಿ ನಡೆಸಿ ಇಲ್ಲ ನಾವು ಸಭಾಧ್ಯಕ್ಷರಿಗೆ ಹಾಗೆ ಸಭಾಪತಿಗಳಿಗೆ ಇಬ್ಬರಿಗೂ ನಾವು ಮನವಿ ಮಾಡ್ಕೋತೀವಿ ಆಮೇಲೆ ಸರ್ಕಾರಕ್ಕೂ ಮನವಿ ಮಾಡ್ಕೋತೀವಿ ಅದು ಏನು ಯಾವ ರೀತಿ ನೀವು ಬಿಎಸ್ಸಿ ಕರೀತೀರಾ ಗಂಟೆಗೊಂದ್ಸಲ ಕರೆಸ್ರಿ ಕೂತ್ಕೊಂಡು ಮಾತಾಡ್ರಿ ಇವತ್ತು ಸದನ ಎಲ್ಲ ನಡಿಬಿಡ್ರಿ ನಮಗನ್ಸಿದ ಮಟ್ಟಿಗೆ ಇವು ಎರಡೂ ರಾಷ್ಟ್ರ ಪಕ್ಷ ಎಲ್ಲೋ ಒಂದ್ ಕಡೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಕಾಲ ಕಳೀತಾ ಇದಾವ ಅಂತ ನಾ ಹೇಳಕ್ ಬಯಸ್ತೀನಿ ಯಾಕಂದ್ರೆ ಇವತ್ತು ಜ್ವಲಂತದ ಇವತ್ತು ಹೌದು ಇವತ್ತು ಗವರ್ನರ್ ಸ್ಪೀಚ್ ಮಾಡಿದ್ರು ಗಣವೇತ ರಾಜ್ಯಪಾಲರು ಅದ್ರ ಮೇಲೆ ಚರ್ಚೆ ಆಯ್ತಾ ಮುಂದಿಂದ ನಮ್ಮ ಒಂದ್ ವರ್ಷದಿಂದ ನಮ್ಮ ಸರ್ಕಾರ ದಿಶೆ ಏನು ಅಂತ ಹೇಳಿದ್ರು ಅವರು ಅದ್ರ ಮೇಲೆ ಒಬ್ರು ಚರ್ಚೆ ಮಾಡಲಿಲ್ಲ ಅರ್ಧಕ್ಕಿಂತ ಹೆಚ್ಚು ಕೋವಿಡ್ ಸರ್ಕಾರ ಅಂತ ಹೇಳಿದ್ರು ಹಾಗಾಗಿ ಇವತ್ತ ಬಿಜೆಪಿ ಪಕ್ಷನು ಅಷ್ಟೇ ಹೊಣೆಗಾರಿಕೆ ಇದೆ ಇದರಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದವರು ಇವತ್ತು ಸದನ ನಡೆಗೊಡ್ತಾ ಇಲ್ಲ ಹಾಗಾಗಿ ನಮ್ಮ ಪಕ್ಷದಿಂದ ನಾವು ಇರೋದು ನಾವು ಹೇಳೋದು ಸರ್ಕಾರಕ್ಕ ಬಿಜೆಪಿಯವರಿಗೆ ಯಾವುದೇ ಕಾರಣದಿಂದ ಅವರಿಗೆ ಮನವೊಲಿಸ್ರಿ ಅಥವಾ ಏನ್ ಮಾಡ್ತೀರಿ ನಮಗ್ ಗೊತ್ತಿಲ್ಲ ಸದಾನಂದ ಇವತ್ತಿಂದ ನಡೆಸ್ರಿ ಅಂತ ನಮ್ಮ ಪಕ್ಷದಿಂದ ಆಗ ಅಧಿಕಾರ ಇವತ್ತ ಬಿಜೆಪಿಯವರಿಗೆ ಯಾವುದೋ ಒಂದು ಪ್ರತಿಷ್ಠೆನೂ ಇರಬಾರ್ದು ನಿಮ್ಗೆ ಇದನ್ನು ಹೇಳ್ತೀನಿ ಹಾಗಾಗಿ ಯಾಕಂದ್ರೆ ರಾಜ್ಯದ ಜನತೆದು ಸಮಸ್ಯೆಗಳು ಇವತ್ತು ನೋಡಿ ಮೊನ್ನೆ ಬಿಜೆಪಿದವರೇ ಮಾತಾಡಿದ್ರು ತೊಗರಿ ಖರೀದಿ ಆಗ್ತಾ ಇಲ್ಲ ಅಲ್ಲಿ ಕೇಂದ್ರ ನಡಿ ಆಗ್ತಾ ಇಲ್ಲ ಅಂತೇಳಿ ಈ ಭಾಗದಲ್ಲಿ ರಾಗಿಗೆ ಖರೀದಿ ಮಾಡಕ್ಕೆ ದಿಕ್ಕಿಲ್ಲ ಇನ್ ಯಾವತ್ತು ಚರ್ಚೆ ಮಾಡೋದು ನಾವು ರಾಜ್ಯದ ನೀರಿನ ಸಮಸ್ಯೆ ಬಗ್ಗೆ ಕಾಂಗ್ರೆಸ್ನವರೇ ಕಾಲ್ನಡಿಗೆ ಮಾಡಿದ್ರು ಈಗ ಅದ್ರ ಬಗ್ಗೆ ಯಾವಾಗ ಚರ್ಚೆ ಮಾಡಬೇಕು ಗೋವಾದಾಗ ಒಂದ್ ಹೇಳ್ತಾರ ನಾವು ನೀರು ಬಿಡಲ್ಲ ಅಂತೇಳಿ ಮತ್ ಇಲ್ಲಿ ಒಂದಿದು ಮಾಡ್ತಾರ ಮತ್ತೆ ನಾವೆಲ್ಲ ಮಾಡ್ಬೇಕಲ್ವಾ ಹಾಗಾಗಿ ಇವು ಎರಡೂ ರಾಷ್ಟ್ರ ಪಕ್ಷಗಳು ಇವತ್ತು ಸದನ ನಡೀಲಿಲ್ಲ ಅಂದ್ರೆ ಅವರಿಬ್ರು ರಾಜ್ಯದ ಜನತೆಯ ದುಡ್ಡು ಇದು ಒಂದೊಂದ್ ದಿವಸ ಸದನ ನಡೀಬೇಕಂದ್ರ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ ಹಾಗಾಗಿ ಅದು ವೇಸ್ಟ್ ಆಗ್ತಾ ಇದೆ ಅದಕ್ಕ ದಯವಿಟ್ಟು ಎರಡೂ ಪಕ್ಷಗಳು ಅರ್ಥ ಮಾಡ್ಕೊಂಡು ಇವತ್ತಿಂದ ಹಿಡ್ದಾರ ಸೀರಿಯಸ್ನೆಸ್ ಬಂದು ರಾಜ್ಯದ ಜನತೆ ಪರವಾಗಿ ಧ್ವನಿ ಅಂತ ಕೆಲಸ ಮಾಡೋಣ ಅಂತ ಹೇಳಬೇಕು ಥ್ಯಾಂಕ್ ಯು ಕಲಾಪವನ್ನು ನುಂಗಿದ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಸದನವನ್ನು ನುಂಗಿದ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಸದನವನ್ನು ನುಂಗಿದ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಕಲಾಪಗಳನ್ನು ನುಂಗಿದ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಬೇಕೆ ಅಧಿವೇಶನ ನಡೆಯಲು ಬಿಡದ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಕೋಟಿ ಕೋಟಿ ಹಣವನ್ನು ವ್ಯಯ ಮಾಡುತ್ತಿರುವ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಅಧಿವೇಶನ ನೆಪದಲ್ಲಿ ಕೋಟಿ ಕೋಟಿ ಹಣವನ್ನು ವ್ಯಯ ಮಾಡುತ್ತಿರುವ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಕಾರ್ಯಕಲಾಪವನ್ನು ನಡೆಯಲು ಬಿಡದ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ನಾಡಿನ ಜ್ವಲಂತ ಸಮಸ್ಯೆಗಳು ಚರ್ಚೆ ಮಾಡಲು ಬಿಡದ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ನ್ಯಾಯವನ್ನು ನೋಡುತ್ತಿರುವ ಸರ್ಕಾರಗಳಿಗೆ ಪಕ್ಷಗಳಿಗೆ ರಾಜ್ಯ
ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚಿಸಲು ಬಿಡದ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ನಾಡಿನ ಜ್ವಲಂತ ಸಮಸ್ಯೆಗಳನ್ನು ಚರ್ಚಿಸಲು ಅವಕಾಶ ಮಾಡಿಕೊಡದ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ನಾಡಿನ ನದಿ ನೆಲ ಜಲ ವಿಚಾರಗಳನ್ನು ಚರ್ಚೆ ಮಾಡಲು ಅವಕಾಶ ಮಾಡಿಕೊಡದ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ ಅನ್ಯಾಯ कार्यकलाप कार्यकलाप सदन सदन समस्या नम अध्यक्ष राज्य ज्वलंत समस्या बहुत अदर विशेषवा रैतरदु ರಾಗಿಗೆ ಬೆಲೆ ಇಲ್ಲ ಹೇಳೋರ್ ದಿಕ್ಕಿಲ್ಲ ಆಗ ಈ ಸರ್ಕಾರಕ್ಕೆ ಗಮನ ತರಬೇಕು ಸರ್ಕಾರನಿಂದ ಸೊಲ್ಯೂಷನ್ ತಂದುಕೋಬೇಕು ಮತ್ತೆ ಈ ಕಾಂಗ್ರೆಸ್ನವರು ಏನು ಮೇಕೆದಾಟು ನೀರಿನ ಯೋಜನೆ ಬಗ್ಗೆದಾಗ ಕಾಲ್ ನಡಗೇನಿಂದ ಬಂದರು ಎತ್ತೋಯ್ತು ರಾಜ್ಯ ಸಮಸ್ಯೆ ಇವತ್ತು ಮಾದಾಯಿ ಬಗ್ಗೆದ ಚರ್ಚೆ ಆಗಬೇಕು ಮೇಕೆದಾಟು ಕಾವೇರಿ ಬಗ್ಗೆದ ಚರ್ಚೆ ಆಗಬೇಕು ಇನ್ ಯಾವುದು ವೇದಿಕೆ ಸಿಗುತ್ತೆ ನಮಗೆ ಹಾಗಾಗಿ ಇವತ್ತು जवाबदारी अंत बीजेपी सरकार नेशनल पार्टी हाउ इवत प्रतिपक्ष मन वलस अंत केस इवरु मत सदन सुगम नडसी ना सभाध्यक्ष सभापति इब्रिगू ना मन मोती आम सरकारकू मन मोती अद रीति पीएससी करती गंटे सल कर्सरी कूदी इवत सदन नडीबिड्री नमग अन्सद मटी एरू राष्ट्र पक्ष एलो मैच फिक्सिंग कल कलतावंत ना हेल्क बैस्तनी याकंद्रे ज्वलंत हाउस गवर्नर स्पीच गणवेत्त राज्यपाल अदर मैं चर्चे आयता मुद्दे नम वर्ष नम सरकार दिशा ऐन अंत हेद्वर अदर मैं वबरू चर्चे अर्धकिंत कोविड कोविड सरकार अंत ಹಾಗಾಗಿ ಇವತ್ತ ಬಿಜೆಪಿ ಪಕ್ಷನು ಅಷ್ಟೇ ಹೊಣೆಗಾರಿಕೆ ಇದೆ ಇದರಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದವರು ಇವತ್ತು ಸದನ ನಡೆಗುಡ್ತಾ ಇಲ್ಲ ಹಾಗಾಗಿ ನಮ್ಮ ಪಕ್ಷದಿಂದ ನಾವು ಇರೋದು ನಾವು ಹೇಳೋದು ಸರ್ಕಾರಕ ಬಿಜೆಪಿ ಅವರಿಗೆ ಯಾವುದೇ ಕಾರಣದಿಂದ ಅವರಿಗೆ ಮನವೊಲಿಸ್ರಿ ಅಥವಾ ಏನು ಮಾಡ್ತೀರಿ ನಮಗೆ ಗೊತ್ತಿಲ್ಲ ಸದನ ಇವತ್ತಿಂದ ಹಿಡಿದು ನಡೆಸ್ರಿ ಅಂತ ನಮ್ಮ ಪಕ್ಷದಿಂದ ಆಗ ಅಧಿಕಾರ ಇವತ್ತು ಬಿಜೆಪಿ ಅವರಿಗೆ ಯಾವುದೋ ಒಂದು ಪ್ರತಿಷ್ಠೆನು ಇರಬಾರದು ನಿಮಗೆ ಇದನ್ನು ಹೇಳ್ತೀನಿ ಹಾಗಾಗಿ ಯಾಕಂದ್ರೆ ರಾಜ್ಯದ ಜನತೆದು ಸಮಸ್ಯೆಗಳು ಇವತ್ತು ನೋಡಿ ಮೊನ್ನೆ ಬಿಜೆಪಿ ದವರೇ ಮಾತಾಡಿದ್ರು ತೊಗರಿ ಖರೀದಿ ಆಗ್ತಾ ಇಲ್ಲ ಅಲ್ಲಿ ಕೇಂದ್ರ ನಡಿ ಆಗ್ತಾ ಇಲ್ಲ ಅಂತ ಹೇಳಿ ಈ ಭಾಗದಲ್ಲಿ ರಾಗಿಗೆ ಖರೀದಿ ಮಾಡಕ್ಕೆ ದಿಕ್ಕಿಲ್ಲ ಇನ್ನು ಯಾವತ್ತು ಚರ್ಚೆ ಮಾಡೋದು ನಾವು ರಾಜ್ಯದ ನೀರಿನ ಸಮಸ್ಯೆ ಬಗ್ಗೆ ಕಾಂಗ್ರೆಸ್ನವರೇ ಕಾಲ್ನಡಿಗೆ ಮಾಡಿದ್ರು ಈಗ ಅದ್ರ ಬಗ್ಗೆ ಯಾವಾಗ ಚರ್ಚೆ ಮಾಡಬೇಕು ಗೋವಾದಾಗ ಒಂದು ಹೇಳ್ತಾರ ನಾವು ನೀರು ಬಿಡಲ್ಲ ಅಂತೇಳಿ ಮತ್ತೆ ಇಲ್ಲಿ ಒಂದಿದು ಮಾಡ್ತಾರೆ ಮತ್ತೆ ನಾವೆಲ್ಲ ಮಾಡಬೇಕಲ್ವಾ ಹಾಗಾಗಿ ಇವು ಎರಡೂ ರಾಷ್ಟ್ರ ಪಕ್ಷಗಳು ಇವತ್ತು ಸದನ ನಡೆಯಲಿಲ್ಲ ಅಂದ್ರೆ ಅವರು ಇಬ್ರು ರಾಜ್ಯದ ಜನತೆಯ ದುಡ್ಡು ಇದು ಒಂದೊಂದು ದಿವಸ ಸದನ ನಡೆಯಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ ಹಾಗಾಗಿ ಅದು ವೇಸ್ಟ್ ಆಗ್ತಾ ಇದೆ ಅದಕ್ಕೆ ದಯವಿಟ್ಟು ಎರಡೂ ಪಕ್ಷಗಳು ಅರ್ಥ ಮಾಡ್ಕೊಂಡು ಇವತ್ತಿಂದ ಹಿಡಿದಾರ ಸೀರಿಯಸ್ನೆಸ್ ಬಂದು ರಾಜ್ಯದ ಜನತೆ ಪರವಾಗಿ ಧ್ವನಿ ಅಂತ ಕೆಲಸ ಮಾಡೋಣ ಅಂತ ಹೇಳಬೇಕು ಥ್ಯಾಂಕ್ ಯು ಕಲಾಪವನ್ನು ನುಂಗಿದ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ಸದನವನ್ನು ನುಂಗಿದ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ಸದನವನ್ನು ನುಂಗಿದ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ಕಲಾಪಗಳನ್ನು ನುಂಗಿದ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ಅಧಿಕಾರ ಅಧಿವೇಶನ ನಡೆಯಲು ಬಿಡದ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ಕೋಟಿ ಕೋಟಿ ಹಣವನ್ನು ವ್ಯಯ ಮಾಡುತ್ತಿರುವ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿವೇಶನ ನೆಪದಲ್ಲಿ ಕೋಟಿ ಕೋಟಿ ಹಣವನ್ನು ವ್ಯಯ ಮಾಡುತ್ತಿರುವ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ಕಾರ್ಯಕಲಾಪವನ್ನು ನಡೆಯಲು ಬಿಡದ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ನಾಡಿನ ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡಲು ಬಿಡದ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ನ್ಯಾಯವನ್ನು ನೋಡುತ್ತಿರುವ ಸರ್ಕಾರಗಳಿಗೆ ಅಧಿಕಾರ ಅಧಿಕಾರ ಪಕ್ಷಗಳಿಗೆ
ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚಿಸಲು ಬಿಡುವ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ನಾಡಿನ ಜ್ವಲಂತ ಸಮಸ್ಯೆಗಳನ್ನು ಚರ್ಚಿಸಲು ಅವಕಾಶ ಮಾಡಿಕೊಡುವ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ನಾಡಿನ ನದಿ ನೆಲ ಜಲ ವಿಚಾರಗಳನ್ನು ಚರ್ಚೆ ಮಾಡಲು ಅವಕಾಶ ಮಾಡಿಕೊಡುವ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ ಅನ್ಯಾಯ ಕಾರ್ಯಕಲಾಪ ಕಾರ್ಯಕಲಾಪ ಸದನ ಸದನ ಸಮಸ್ಯೆ ಕೇಳೋದಕ್ಕೆ ಅಧಿವೇಶನ ಬೇಕು ಬೇಕೇ ಬೇಕು ಅಧಿವೇಶನ ಬೇಕು ತಾನೇ ನಮ್ಮ ಅಧ್ಯಕ್ಷ ಹೇಳಿದಂಗೆ ರಾಜ್ಯದಲ್ಲಿ ಜ್ವಲಂತದ ಸಮಸ್ಯೆಗಳು ಬಹಳಷ್ಟಿದಾವೆ ಅದರಲ್ಲಿ ವಿಶೇಷವಾಗಿ ರೈತರದು ಇವತ್ತ ರಾಗಿಗೆ ಬೆಲೆ ಇಲ್ಲ ಕೇಳೋರ್ ದಿಕ್ಕಿಲ್ಲ ಆಗ ಈ ಸರ್ಕಾರಕ್ಕೆ ಗಮನ ತರಬೇಕು ಸರ್ಕಾರನಿಂದ ಸೊಲ್ಯೂಷನ್ ಕಂಡುಕೋಬೇಕು ಮತ್ತೆ ಕಾಂಗ್ರೆಸ್ನವರು ಏನು ಮೇಕೆದಾಟು ನೀರಿನ ಯೋಜನೆ ಬಗ್ಗೆದಾಗ ಕಾಲ್ನಡಿಗೆನಿಂದ ಬಂದರು ಎತ್ತೋಯ್ತು ರಾಜ್ಯ ಸಮಸ್ಯೆ ಇವತ್ತು ಮಾದಾಯಿ ಬಗ್ಗೆದ ಚರ್ಚೆ ಆಗಬೇಕು ಮೇಕೆದಾಟು ಕಾವೇರಿ ಬಗ್ಗೆದ ಚರ್ಚೆ ಆಗಬೇಕು ಇನ್ ಯಾವುದು ವೇದಿಕೆ ಸಿಗುತ್ತೆ ನಮಗೆ ಹಾಗಾಗಿ ಇವತ್ತು ಜವಾಬ್ದಾರಿ ಅಂತ ಬಿಜೆಪಿ ಸರ್ಕಾರ ಒಂದು ನ್ಯಾಷನಲ್ ಪಾರ್ಟಿ ಹೌದು ಇವತ್ತ ಪ್ರತಿಪಕ್ಷದವರು ಕೇಳ್ತಾ ಇದ್ದಾರೆ ಅವರಿಗೆ ಮನವೊಲಿಸ ಅಂತ ಕೆಲಸ ಇವರು ಮಾಡಬೇಕು ಮತ್ತೆ ಸದನ ಸುಗಮವಾಗಿ ನಡೆಸಿ ಇಲ್ಲ ನಾವು ಸಭಾಧ್ಯಕ್ಷರಿಗೆ ಹಾಗೆ ಸಭಾಪತಿಗಳಿಗೆ ಇಬ್ಬರಿಗೂ ನಾವು ಮನವಿ ಮಾಡ್ಕೋತೀವಿ ಆಮೇಲೆ ಸರ್ಕಾರಕ್ಕೂ ಮನವಿ ಮಾಡ್ಕೋತೀವಿ ಅದು ಏನು ಯಾವ ರೀತಿ ನೀವು ಬಿಎಸ್ಸಿ ಕರೀತೀರಾ ಗಂಟೆಗೆ ಒಂದ್ಸಲ ಕರೆಸ್ರಿ ಕೂತ್ಕೊಂಡು ಮಾತಾಡ್ರಿ ಇವತ್ತು ಸದನ ಎಲ್ಲ ನಡಿಬಿಡ್ರಿ ನಮಗನ್ಸಿದ ಮಟ್ಟಿಗೆ ಇವು ಎರಡೂ ರಾಷ್ಟ್ರ ಪಕ್ಷ ಎಲ್ಲೋ ಒಂದ್ ಕಡೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಕಾಲ ಕಳೀತಾ ಇದಾವ ಅಂತ ನಾ ಹೇಳಕ್ ಬಯಸ್ತೀನಿ ಯಾಕಂದ್ರೆ ಇವತ್ತ ಜ್ವಲಂತದ ಇವತ್ತು ಹೌದು ಇವತ್ತು ಗವರ್ನರ್ ಸ್ಪೀಚ್ ಮಾಡಿದ್ರು ಘನವೇತ ರಾಜ್ಯಪಾಲರು ಅದ್ರ ಮೇಲೆ ಚರ್ಚೆ ಆಯ್ತಾ ಮುಂದಿಂದ ನಮ್ಮ ಒಂದ್ ವರ್ಷದಿಂದ ನಮ್ಮ ಸರ್ಕಾರ ದಿಶೆ ಏನು ಅಂತ ಹೇಳಿದ್ರು ಅವರು ಅದ್ರ ಮ್ಯಾಗ ಒಬ್ರು ಚರ್ಚೆ ಮಾಡಲಿಲ್ಲ ಅರ್ಧಕ್ಕಿಂತ ಹೆಚ್ಚು ಕೋವಿಡ್ ಸರ್ಕಾರ ಅಂತ ಹೇಳಿದ್ರು ಹಾಗಾಗಿ ಇವತ್ತ ಬಿಜೆಪಿ ಪಕ್ಷನೂ ಅಷ್ಟೇ ಹೊಣೆಗಾರಿಕೆ ಇದೆ ಇದರಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದವರು ಇವತ್ತು ಸದನ ನಡೆಗುಡ್ತಾ ಇಲ್ಲ ಹಾಗಾಗಿ ನಮ್ಮ ಪಕ್ಷದಿಂದ ನಾವು ಇರೋದು ನಾವು ಹೇಳೋದು ಸರ್ಕಾರಕ್ಕೆ ಬಿಜೆಪಿಯವರಿಗೆ ಯಾವುದೇ ಕಾರಣದಿಂದ ಅವರಿಗೆ ಮನವೊಲಿಸ್ರಿ ಅಥವಾ ಏನ್ ಮಾಡ್ತೀರಿ ನಮಗೆ ಗೊತ್ತಿಲ್ಲ ಸದನ ಇವತ್ತಿಂದ ಹಿಡಿದು ನಡೆಸ್ರಿ ಅಂತೇಳಿ ನಮ್ಮ ಪಕ್ಷದಿಂದ ಆಗ ಅಧಿಕಾರ ಇವತ್ತು ಬಿಜೆಪಿಯವರಿಗೆ ಯಾವುದೋ ಒಂದು ಪ್ರತಿಷ್ಠೆನೂ ಇರಬಾರ್ದು ನಿಮ್ಗೆ ಇದನ್ನು ಹೇಳ್ತೀನಿ ಹಾಗಾಗಿ ಯಾಕಂದ್ರೆ ರಾಜ್ಯದ ಜನತೆದು ಸಮಸ್ಯೆಗಳು ಇವತ್ತು ನೋಡಿ ಮೊನ್ನೆ ಬಿಜೆಪಿದವರೇ ಮಾತಾಡಿದ್ರು ತೊಗರಿ ಖರೀದಿ ಆಗ್ತಾ ಇಲ್ಲ ಅಲ್ಲಿ ಕೇಂದ್ರ ನಡಿ ಆಗ್ತಾ ಇಲ್ಲ ಅಂತೇಳಿ ಈ ಭಾಗದಲ್ಲಿ ರಾಗಿಗೆ ಖರೀದಿ ಮಾಡಕ್ಕೆ ದಿಕ್ಕಿಲ್ಲ ಇನ್ ಯಾವತ್ತು ಚರ್ಚೆ ಮಾಡೋದು ನಾವು ರಾಜ್ಯದ ನೀರಿನ ಸಮಸ್ಯೆ ಬಗ್ಗೆ ಕಾಂಗ್ರೆಸ್ನವರೇ ಕಾಲ್ನಡಿಗೆ ಮಾಡಿದ್ರು ಈಗ ಅದ್ರ ಬಗ್ಗೆ ಯಾವಾಗ ಚರ್ಚೆ ಮಾಡಬೇಕು ಗೋವಾದಾಗ ಒಂದ್ ಹೇಳ್ತಾರ ನಾವು ನೀರು ಬಿಡಲ್ಲ ಅಂತೇಳಿ ಮತ್ ಇಲ್ಲಿ ಒಂದ್ ಇದು ಮಾಡ್ತಾರ ಮತ್ತೆ ನಾವೆಲ್ಲ ಮಾಡ್ಬೇಕಲ್ವಾ ಹಾಗಾಗಿ ಎರಡೂ ರಾಷ್ಟ್ರ ಪಕ್ಷಗಳು ಇವತ್ತು ಸದನ ನಡೀಲಿಲ್ಲ ಅಂದ್ರೆ ಅವರಿಬ್ರು ಜವಾಬ್ದಾರಿ ರಾಜ್ಯದ ಜನತೆಯ ದುಡ್ಡು ಇದು ಒಂದೊಂದ್ ದಿವಸ ಸದನ ನಡೀಬೇಕಂದ್ರ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ ಹಾಗಾಗಿ ಅದು ವೇಸ್ಟ್ ಆಗ್ತಾ ಇದೆ ಅದಕ್ಕೆ ದಯವಿಟ್ಟು ಎರಡೂ ಪಕ್ಷಗಳು ಅರ್ಥ ಮಾಡಿಕೊಂಡು ಇವತ್ತಿನ ನಿರ್ಧಾರ ಸೀರಿಯಸ್ನೆಸ್ ಬಂದು ರಾಜ್ಯದ ಜನತೆ ಪರವಾಗಿ ಧ್ವನಿ ಅಂತ ಕೆಲಸ ಮಾಡೋಣ ಅಂತ ಹೇಳಬೇಕು ಕಲಾಪವನ್ನು ನುಂಗಿದ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ಸದನವನ್ನು ನುಂಗಿದ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ಸದನವನ್ನು ನುಂಗಿದ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ಕಲಾಪಗಳನ್ನು ನುಂಗಿದ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ಅಧಿಕಾರ ಅಧಿವೇಶನ ನಡೆಯಲು ಬಂದ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ಕೋಟಿ ಕೋಟಿ ಹಣವನ್ನು ವ್ಯಯ ಮಾಡುತ್ತಿರುವ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿವೇಶನ ನೆಪದಲ್ಲಿ ಕೋಟಿ ಕೋಟಿ ಹಣವನ್ನು ವ್ಯಯ ಮಾಡುತ್ತಿರುವ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಕಾರ್ಯಕಲಾಪವನ್ನು ನಡೆಯಲು ಬಿಡುವ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ನಾಡಿನ ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡಲು ಬಿಡುವ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ನ್ಯಾಯವನ್ನು ನೋಡುತ್ತಿರುವ ಸರ್ಕಾರಗಳಿಗೆ ಅಧಿಕಾರ ರಾಜ್ಯದ
ಅಭಿವೃದ್ಧಿ ಬಗ್ಗೆ ಚರ್ಚಿಸಲು ಬಿಡುವ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ನಾಡಿನ ಜ್ವಲಂತ ಸಮಸ್ಯೆಗಳು ಚರ್ಚಿಸಲು ಅವಕಾಶ ಮಾಡಿಕೊಡುವ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ನಾಡಿನ ನದಿ ನೆಲ ಜಲ ವಿಚಾರಗಳನ್ನು ಚರ್ಚೆ ಮಾಡಲು ಅವಕಾಶ ಮಾಡಿಕೊಡುವ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಅಧಿಕಾರ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ ಅನ್ಯಾಯ ಕಾರ್ಯಕಲಾಪ ಕಾರ್ಯಕಲಾಪ ಸದನ ಸದನ ಸಮಸ್ಯೆ ಕೇಳೋದಕ್ಕೆ ಅಧಿವೇಶನ ಬೇಕು ಬೇಕೇ ಬೇಕು ಅಧಿವೇಶನ ಬೇಕು.